ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ತಾಲೂಕಿನ ಕುರುವಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ DMF ಕುಡಿಯುವ ನೀರಿನ ಯೋಜನೆಯಡಿ 4 ಕೋಟಿ ಅನುದಾನದಲ್ಲಿ ನೂತನ ಕುಡಿಯುವ ನೀರಿನ ಕೆರೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಬಿಎಂ ನಾಗರಾಜ್ ಅವರು ಭೂಮಿ ಪೂಜೆ ಸಲ್ಲಿಸಿದ್ದಾರೆ. ನಂತರ ಮಾತನಾಡಿ, ಗ್ರಾಮಕ್ಕೆ ಶಾಶ್ವತ ಕುಡಿಯುವ ನೀರು ಕಲ್ಪಿಸಲೆಂದು ಸರ್ಕಾರದಿಂದ DMF ಅನುದಾನದಲ್ಲಿ ನೂತನ ಕೆರೆ ನಿರ್ಮಾಣಕ್ಕೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯತಿಯ ಸಹಯೋಗದಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗಿದೆ. ಈ ಸಲ ಮಳೆಯ ಅಭಾವದಿಂದ ನೀರಿನ ಕೊರತೆ ಆಗ್ತಾ ಇದ್ದು ಮುಂದಿನ ದಿನದಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇತ್ತು. ಮುಂಬರುವ ಬೇಸಿಗೆಯಲ್ಲಿ ಈ ಸಮಸ್ಯೆ ತಲೆದೋರಬಾರದೆಂಬ ಉದ್ದೇಶದಿಂದ ನೀರಿನ ಸಂಗ್ರಹಕ್ಕೆ ಮುಂಜಾಗ್ರತೆ ವಹಿಸಲಾಗ್ತಾ ಇದೆ. ಜನ ಜಾನುವಾರುಗಳಿಗೆ ನೀರು ಅತ್ಯಮೂಲ್ಯವಾಗಿದೆ, ಆದ್ದರಿಂದ ಎಲ್ಲರೂ ಕೂಡ ನೀರಿನ ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಹೇಳಿತ್ತು. ಇದೇ ವೇಳೆ ನಗರಸಭೆ ಸದಸ್ಯ ಹೆಚ್ ಗಣೇಶ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸುವರ್ಣಮ್ಮ, ಉಪಾಧ್ಯಕ್ಷ ಬಸವರಾಜ್, ಪಿಡಿಒ ವೀರೇಶ ಸ್ವಾಮಿ, ಗ್ರಾಮದ ಮುಖಂಡರು ಆದ ರಾಘವೇಂದ್ರ ರೆಡ್ಡಿ, ಮಹೇಶ್ ರೆಡ್ಡಿ, ಹನುಮಂತಯ್ಯ ಸ್ವಾಮಿ, ದುರ್ಗಪ್ಪ ನಾಗರಾಜ್, ವೀರೇಶ್, ಮೌಲಸಾಬ್ ಕಾಸಿಂ, ಯುವ ಕಾಂಗ್ರೆಸ್ ಮುಖಂಡರು ಆದ ಬಿಎಂ ಮಣಿಕಂಠ ನಾಯಕ, ಶಿವಶಂಕರ್ ರೆಡ್ಡಿ ಇನ್ನಿತರರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.